ಮೇಕೆದಾಟು ಅಣೆಕಟ್ಟು ವಿಚಾರವಾಗಿ ತಮಿಳುನಾಡು ಖ್ಯಾತಿ ತೆಗೆದಿರುವಂತ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ರಾಜಕಾರಣವನ್ನ ಮಾಡ್ತಾ ಇದೆ. ಈಗಾಗಲೇ ಮೇಕೆದಾಟು ಅಣೆಕಟ್ಟನ್ನ ಕಟ್ಟೋದಕ್ಕೆ ನಾವು ಬಿಡೋದಿಲ್ಲ ಅಂತ ಕೂಡ ತಮಿಳುನಾಡು ಸರ್ಕಾರ ಹೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ರಾಜಕಾರಣವನ್ನ ಮಾಡ್ತಾ ಇದೆ. सुप्रीम कोर्ट तीर्पिनंते मेकेदाटु योजने माडिये मार्तेवे यावदे कारणक्कू मेकेदाटु योजनेयन्न नावु निल्लिसोदिल्ल अण्णामलै उपवास आदरू माड्ली एनादरू माड्ली अदु नमगे संबंध इल्ल अंत सचिव केएस ईश्वरप्प अवरु हेळिके कोट्टिद्दारे अवर राज्यक्के एनागबेकु अंत अवरु होराड्ता इद्दारे अवर राज्यक्के ओळ्ळेदागुव दिक्किनल्लि होराटवन्न माडि अल्लि पक्षवन्न अवरु कट्टिकोळ्ळि अन्नुवंत मातन्न ಕೆಎಸ್ ಈಶ್ವರಪ್ಪ ಅವರು ಹೇಳಿದರು. ಇನ್ನು ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆಯೂ ಅವರು ಗಮನವನ್ನ ಇಟ್ಕೋಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಮೇಕೆದಾಟು ಯೋಜನೆಯನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವಂತ ಮಾತನ್ನ ಕೆಎಸ್ ಈಶ್ವರಪ್ಪ ಅವರು ಹೇಳಿದ್ದಾರೆ. ನಾನು ಇಲ್ಲ ಅಂತಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ತುಂಬಾ ಸ್ಪಷ್ಟ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಅವರ ರಾಜಕಾರಣ ಅವರು ಮಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಅದನ್ನ ಮಾಡ್ಕೊಂಡು ನಾವು ಮೇಕೆದಾಟುನಲ್ಲಿ ಆ ಕಾರ್ಯಕ್ರಮ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಉಪಾಸನಾರೋ ಮಾಡ್ಲಿ, ನಮಗೆ ಸಂಬಂಧ ಇಲ್ಲ. ಅವರ ರಾಜಕಾರಣದಲ್ಲಿ ಅವರು ತ ರಾಜ್ಯಕ್ಕೆ ಏನು ಅನುಕೂಲ ಆಗಬೇಕು ಅಂತ ಪೊಲಿಟಿಕಲ್ ಪಾರ್ಟಿಯಾಗಿ ಅವರು ಯೋಚನೆ ಮಾಡ್ತಾರೆ, ನಾನು ತಪ್ಪಲ್ಲ. ಅವರ ರಾಜ್ಯಕ್ಕೆ ಒಳ್ಳೆದಾಗ ದಿಕ್ಕಲ್ಲಿ ಪ್ರಯತ್ನ ಮಾಡಿ ಹೋರಾಟಗಳನ್ನಾಡಿ ಅಲ್ಲಿ ಪಾರ್ಟಿ ಕಟ್ಕೊಳ್ಳಿ. ಆದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಬಗ್ಗೆನೂ ಅವರು ಗಮನ ಇಟ್ಕೋಬೇಕು. ನಾನು ಇಲ್ಲ ಅಂತಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳಿರೋ ಪ್ರಕಾರ ಮೇಕೆದಾಟು ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ತುಂಬಾ ಸ್ಪಷ್ಟ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಅವರ ರಾಜಕಾರಣ ಅವರು ಮಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಅದನ್ನ ಮಾಡ್ಕೊಂಡು ನಾವು ಮೇಕೆದಾಟುನಲ್ಲಿ ಆ ಕಾರ್ಯಕ್ರಮ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಉಪಾಸನಾರೋ ಮಾಡ್ಲಿ, ನಮಗೆ ಸಂಬಂಧ ಇಲ್ಲ. ಅವರ ರಾಜಕಾರಣದಲ್ಲಿ ಅವರು ತ ರಾಜ್ಯಕ್ಕೆ ಏನು ಅನುಕೂಲ ಆಗಬೇಕು ಅಂತ ಪೊಲಿಟಿಕಲ್ ಪಾರ್ಟಿಯಾಗಿ ಅವರು ಯೋಚನೆ ಮಾಡ್ತಾರೆ, ನಾನು ತಪ್ಪಲ್ಲ. ಅವರ ರಾಜ್ಯಕ್ಕೆ ಒಳ್ಳೆದಾಗ ದಿಕ್ಕಲ್ಲಿ ಪ್ರಯತ್ನ ಮಾಡಿ ಹೋರಾಟಗಳನ್ನಾಡಿ ಅಲ್ಲಿ ಪಾರ್ಟಿ ಕಟ್ಕೊಳ್ಳಿ.